ಭವಾನಿ ರೇವಣ್ಣ ಟಿಕೆಟ್ ಬಗ್ಗೆ ಅನಿತಾ ಕುಮಾರಸ್ವಾಮಿ ಹೇಳಿದ್ದೇನು ಹಾಸನದಲ್ಲಿ ಭವಾನಿ ರೇವಣ್ಣಗೆ ಟಿಕೆಟ್ ಕೊಡಬೇಕಾ ಬೇಡ್ವಾ ಕುಮಾರಸ್ವಾಮಿ ಫೈನಲ್ ಎಂದಿದ್ದಕ್ಕೆ ಅನಿತಾ ಕುಮಾರಸ್ವಾಮಿ ಆಯ್ ಹಲೋ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಹಾಸನದ ಜೆಡಿಎಸ್ ಅಭ್ಯರ್ಥಿ ಯಾರು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡ್ಬೇಕಾ ಬೇಡ್ವಾ ಅಥವಾ ಸ್ವರೂಪ್ಗೆ ಟಿಕೆಟ್ ಕೊಡ್ಬೇಕಾ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಗೊಂದಲ ಕೋಲಾಹಲವನ್ನೇ ಉಂಟು ಮಾಡ್ತಾ ಇದೆ ಜೆ ಡಿ ಎಸ್ ಪಕ್ಷ ಮತ್ತು ಕಾರ್ಯಕರ್ತರಲ್ಲಿ ಜೊತೆಗೆ ದೇವೇಗೌಡರ ಕುಟುಂಬದಲ್ಲಿ ಕಳೆದ ಒಂದು ವಾರದಿಂದ ಇದೇ ಚರ್ಚೆ ಜೆ ಡಿ ಎಸ್ನಲ್ಲಿ ಜೊತೆಗೆ ಜೆ ಡಿ ಎಸ್ ಕುಟುಂಬದಲ್ಲಿ ಅಂದರೆ ಜೆ ಡಿ ಎಸ್ ಕುಟುಂಬ ಅಂದರೆ ಜೆ ಡಿ ಎಸ್ ಕಾರ್ಯಕರ್ತರು ಆಮೇಲೆ ದೊಡ್ಡಗೌಡರ ಕುಟುಂಬದಲ್ಲಿ ಭವಾನಿ ರೇವಣ್ಣ ಅವರು ಕೊಟ್ಟಂಥ ಆ ಒಂದು ಹೇಳಿಕೆ ನಾನೇ ನಿಂತ್ಕೊಳ್ತೇನೆ ಆತನದಿಂದ ಅನ್ನೋ ಒಂದು ಹೇಳಿಕೆಯಿಂದ ಶುರುವಾಗಿ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯಿಂದ ಶುರುವಾಗಿ ಸೂರಜ್ ರೇವಣ್ಣ ಅವರ ಹೇಳಿಕೆಯಿಂದ ಶುರುವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಷ್ಟೇ ಸ್ಪಷ್ಟನೆ ಕೊಟ್ಟರು ಬಟ್ ನಿಲ್ಲಲಿಲ್ಲ ಅದಕ್ಕೆ ಅಲ್ಲಿವರೆಗೆ ಅದು ಸ್ಟಾಪ್ ಆಗಲಿಲ್ಲ ಈಗಲೂ ಕೂಡ ಮುಂದುವರಿತಾ ಇದೆ ಯಾರು ಆ ಜೆ ಡಿ ಎಸ್ ಅಭ್ಯರ್ಥಿ ಅನ್ನೋ ವಿಚಾರವಾಗಿ ಸಾಕಷ್ಟು ಗೊಂದಲ ಆಯಿತು ಸ್ಪರ್ಶನೆ ಮೇಲೆ ಸ್ಪಷ್ಟನೆ ಕೊಟ್ಟರು ಆಗಲಿಲ್ಲ ರೊಚ್ಚಿಗೆದ್ರು ಕಾರ್ಯಕರ್ತರು ಒಂದು ರೀತಿ ಎರಡು ಡಿವೈಡ್ ಆಗಿಬಿಡ್ತು ಕುಮಾರಸ್ವಾಮಿ ಫ್ಯಾಮಿಲಿ ಒಂದು ರೇವಣ್ಣ ಅವ್ರ ಫ್ಯಾಮಿಲಿ ಒಂದು ಡಿಶಮ್ ಡಿಶುಮ್ ಆಗ್ತಿದೆಯಾ ಅನ್ನೋ ಮಟ್ಟಕ್ಕೆ ಚರ್ಚೆ ಶುರುವಾಯಿತು ಕಾರ್ಯಕರ್ತಲ್ಲೂ ಕೂಡ ಗೊಂದಲ ಆಗೋಯ್ತು ಸೊ ಈಗ ಭವಾನಿ ರೇವಣ್ಣ ಅವರಿಗೆ ಆಸನದಿಂದ ಜೆ ಡಿ ಎಸ್ ಟಿಕೆಟ್ ಕೊಡಬೇಕಾ ಬೇಡವಾ ಈ ವಿಚಾರವಾಗಿ ಮಾಜಿ ಶಾಸಕಿ ಎಚ್ ಡಿ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಮೇಡಮ್ ಯಾಕೆ ಈ ಥರ ಗೊಂದಲ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆಗೆ ಅವ್ರು ಕೊಟ್ಟಂತಹ ಸಿಂಪಲ್ ಆನ್ಸರ್ ಯಾವುದೇ ಒಂದು ಪಕ್ಷ ಅಂದಮೇಲೆ ಒಂದು ಹೈಕಮಾಂಡ್ ಇರುತ್ತೆ ನಮ್ಮ ಪಕ್ಷದಲ್ಲೂ ಹೈಕಮಾಂಡ್ ಇದೆ ಅದು ಯಾರಪ್ಪ ಅಂದರೆ ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಟಿಕೆಟ್ ಯಾರಿಗೆ ಎಲ್ಲಿ ಕೊಡಬೇಕು ಅನ್ನೋದನ್ನು ಕುಮಾರಸ್ವಾಮಿ ಅವರು ಫೈನಲ್ ಮಾಡ್ತಾರೆ ರಾಮನಗರ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ಹಾಸನ ಆಗಿರ್ಬೋದು ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅಂದರೆ ಕುಮಾರಸ್ವಾಮಿ ಅವರು ಏನು ನಿರ್ಧಾರ ಮಾಡ್ತಾರೆ ಅದು ಫೈನಲ್ ಆಗುತ್ತೆ ದೇವೇಗೌಡರು ಅದಕ್ಕೆ ಅಂಕಿತವನ್ನು ಹಾಕ್ತಾರೆ ಎಲ್ಲ ವಿವಾದಗಳಿಗೂ ಒಂದು ರೀತಿ ಫುಲ್ ಸ್ಟಾಪ್ ಇಡುವಂಥ ತೆರೆ ಎಳೆಯುವಂಥ ಪ್ರಯತ್ನವನ್ನು ಅನಿತಾ ಕುಮಾರಸ್ವಾಮಿ ಮಾಡಿದ್ರು ಜೊತೆಗೆ ಒಂದಿಷ್ಟು ಏನು ಗೊಂದಲ ಕ್ರಿಯೇಟ್ ಆಗಿದೆ ನಮ್ಮಲ್ಲಿ ಏನು ಗೊಂದಲ ಇಲ್ಲ ಅನಿತಾ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಥವಾ ಭವಾನಿ ರೇವಣ್ಣಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದನ್ನ ಹೈಕಮಾಂಡ್ ತೀರ್ಮಾ ಮಾಡುತ್ತೆ ನಾಳೆ ನಿಖಿಲ್ ಕುಮಾರಸ್ವಾಮಿಗೂ ಅಷ್ಟೇ ರಾಮನಗರಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಕೂಡ ಅವರೇ ಡಿಸೈಡ್ ಮಾಡ್ತಾರೆ ಅವ್ರು ಯಾರು ಟಿಕೆಟ್ ಕೊಡ್ತಾರೋ ಅವರು ಸ್ಪರ್ಧೆ ಮಾಡ್ತಾರೆ ಇದರಲ್ಲಿ ಏನು ಗೊಂದಲ ಇಲ್ಲ ಎಲ್ಲ ಪಕ್ಷದಲ್ಲೂ ಕೂಡ ಸಣ್ಣ ಪುಟ್ಟ ಗೊಂದಲ ಒಂದು ರೀತಿ ಕಿತ್ತಾಟ ಇದ್ದೇ ಇರುತ್ತೆ ನಮ್ಮಲ್ಲೂ ಸ್ವಲ್ಪ ಮಿಸ್ಕಮ್ಯುನಿಕೇಷನಿಂದ ಅದು ಆಗಿದೆ ಅದೇನು ಸರೋಗಿದೆ ಬಿಡಿ ಅದೇನು ದೊಡ್ಡ ಇಶ್ಯೂ ಏನಾಗಿಲ್ಲ ನೀವು ಮಾಧ್ಯಮದವರು ಇದನ್ನ ದೊಡ್ಡದಾಗಿ ಮಾಡಿದ್ದೀರಾ ಕುಮಾರಸ್ವಾಮಿಯವರು ಕಷ್ಟಪಟ್ಟು ರಾತ್ರಿ ಹಗಲು ಅನ್ನೋದನ್ನ ನೋಡಿದೆ ಪಂಚರತ್ನ ಯಾತ್ರೆಯನ್ನು ಮಾಡ್ತಿದ್ದಾರೆ ಜೋರಾಗಿ ಆ ಯಾತ್ರೆ ಬಗ್ಗೆ ಸ್ವಲ್ಪ ತೋರಿಸಿಯಪ್ಪ ಟಿ ವಿಯಲ್ಲಿ ನೀವು ಬರೀ ವಿವಾದ ಕಿತ್ತಾಟ ಯಾಕೆ ತೋರಿಸ್ತೀರ ನೀವು ಒಳ್ಳೆ ಕೆಲಸ ಆಗ್ತಿರೋದನ್ನ ತೋರಿಸಿ ಅವಾಗ ಜನಕ್ಕೆ ಗೊತ್ತಾಗುತ್ತೆ ರೀಚ್ ಆಗುತ್ತೆ ಪಂಚರತ್ನ ಯಾತ್ರೆ ಜನ ನಡೀತಾ ಇದೆ ಕುಮಾರಸ್ವಾಮಿ ಅವರು ಶ್ರಮ ಪಡ್ತಾ ಇದಾರೆ ಅಂದು ಗೊತ್ತಾಗುತ್ತೆ ಅದನ್ನು ತೋರಿಸಿ ಅಂತ ಅನಿತಾ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಒಂದು ರೀತಿ ಚೆನ್ನಾಗಿ ಅನ್ನಿಸಿ ಅದು ಕೂಡ ಬರೀ ವಿವಾದ ಅಂತ ಯಾಕೆ ತೋರಿಸ್ತೀರ ಪಂಚರತ್ನ ಯಾತ್ರೆ ಕೂಡ ತೋರಿಸಿ ಅನ್ನೋ ಒಂದು ಹೇಳಿಕೆ ಒಟ್ಟಿನಲ್ಲಿ ಭವಾನಿ ರೇವಣ್ಣಗೆ ಟಿಕೆಟ್ ಕೊಡಬೇಕಾ ಬೇಡವಾ ಆಸನದಿಂದ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡಲಿಲ್ಲ ಒಂದು ರೀತಿ ಏನು ಅವರು ಮಾತಾಡೋಕ್ಕೂ ಆಗಲ್ಲ ಅಷ್ಟು ಕ್ಲಾರಿಟಿಯಾಗಿ ಸ್ವಲ್ಪ ಮನೆ ವಿಚಾರ ಫ್ಯಾಮಿಲಿ ವಿಚಾರ ಹಾಗಾಗಿ ಕಡಕ್ಕಾಗಿ ಹೇಳೋಕ್ಕೂ ಆಗಲ್ಲ ಹಾಗಾಗಿ ಒಂದು ರೀತಿ ಬ್ಯಾಲೆನ್ಸಿವಾಗಿ ಮಾತಾಡಿದ್ರು ಅವರು ಕುಮಾರಸ್ವಾಮಿ ಅಥವಾ ದೇವೇಗೌಡರು ಹೈಕಮಾಂಡ್ ಫೈನಲ್ ಮಾಡುತ್ತೆ ಯಾರಿಗೆ ಬೇಕೋ ಟಿ ಟಿಕೆಟ್ ಕೊಡುತ್ತೆ ಅವರು ಸ್ಪರ್ಧೆ ಮಾಡ್ತಾರೆ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಮುಖಾಂತರ ಏನು ಆರೋಪ ವಿವಾದಗಳಿತ್ತು ಅದಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ಅನಿತಾ ಕುಮಾರಸ್ವಾಮಿ ಮಾಡಿದ್ರು ನೋಡಬೇಕು ನಿಮ್ಮ ಪ್ರಕಾರ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗಬೇಕು ಭವಾನಿ ರೇವಣ್ಣ ಅಥವಾ ಸ್ವರೂಪ್ ಯಾರು ಜೆ ಡಿ ಎಸ್ ಅಭ್ಯರ್ಥಿ ಆದರೆ ಒಳ್ಳೆಯದು ನಿಮ್ಗೆ ಅನಿಸುತ್ತೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು